ಭಾಳ ಜನ ಈ ಫಾರಿನರ್ಸ್ ನನ್ನ ಹತ್ರ ಕೇಳಿದ್ರು, ಒಬ್ಬರು ಕೇಳಿದ್ರು ಎಲಿಜಬೆತ್ ಅಂತ, ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದಾಗ ಅವರೇ ಕೇಳಿದ್ರು ನನಗೆ, ನಿಮ್ಮ ದೇಶದ ಒಂದು ವಿಶೇಷವಾದಂಥ ಅಚ್ಚರಿ ಅಂತಂದರೆ ಏನು ಅಂತಂದರೆ, ಒಂದು ಸಾಮ್ರಾಜ್ಯ 500-600 ವರ್ಷ ಆಳ್ವಿಕೆ ಮಾಡಲಿಕ್ಕೆ ಹೆಂಗೆ ಸಾಧ್ಯ ರೀ ಅಂತ. ಯಾಕೆಂದರೆ ಅವ್ರ ದೇಶಕ್ಕೆ ಇರೋ ಹಿಸ್ಟ್ರಿನೇ 400 ವರ್ಷ ಇಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಒಂದು ಸಾಮ್ರಾಜ್ಯ 500 ವರ್ಷ ಆಳ್ವಿಕೆ ಮಾಡುತ್ತೆ, ಒಂದೇ ಒಂದು ಸಾಮ್ರಾಜ್ಯ ಅಷ್ಟು ವರ್ಷ ಆಳ್ವಿಕೆ ಮಾಡುತ್ತೆ. ಇದು ಭಾರತ. ಭಾರತ ಅಂದರೆ ಇದು, ಇದು ಭಾರತದ ಭವ್ಯ ಇತಿಹಾಸ. ಹೀಗಾಗಿ ನಮ್ಮ ಇತಿಹಾಸವನ್ನು ನಾವು ನೈಜ ದೃಷ್ಟಿಕೋನದಿಂದ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆ ಒಂದೇ, ಹೆಮ್ಮೆ. ಕರ್ನಾಟಕದ ವಾಸ್ತುಶಿಲ್ಪದ ಮೂಲ ಪ್ರವರ್ತಕರು ಕದಂಬರು. ಕರ್ನಾಟಕದ ವಾಸ್ತುಶಿಲ್ಪದ ಮೂಲ ಪ್ರವರ್ತಕರು, ಕರ್ನಾಟಕದ ವಾಸ್ತುಶಿಲ್ಪ ಪರಂಪರೆಗೆ ನಾಂದಿ ಹಾಡಿದವರೇ ಅವರು. ಅದಕ್ಕಿಂತ ಮೊದಲು ಸ್ವಲ್ಪ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ನ ಒಂದು ಇನ್ಫ್ಲೂಯೆನ್ಸ್ ಕರ್ನಾಟಕದಲ್ಲಿ ನಾವು ಕಾಣ್ತೇವೆ. ಬನವಾಸಿಯಲ್ಲೂ ಕೂಡ ಸಾಕಷ್ಟು ಬುದ್ಧಿಸ್ಟ್ ಆರ್ಕಿಟೆಕ್ಚರ್ಗಳಿದೆ, ಉತ್ಖನನದಲ್ಲಿ ಸಿಕ್ಕಿದೆ. ನೂರಾರು ಸ್ತೂಪಗಳು ಕಂಡು ಬಂದಿದೆ ಬನವಾಸಿಯಲ್ಲಿ, ನೂರಾರು ಸ್ತೂಪಗಳು, ಬೌದ್ಧರ ಕಾಲದ ಕುರುಹುಗಳು. ಬನವಾಸಿ ಒಂದು ಬೌದ್ಧ ಕೇಂದ್ರ ಆಗಿತ್ತು, ಕದಂಬ ಬರುವ ಪೂರ್ವದಲ್ಲಿ ಬೌದ್ಧ ಕೇಂದ್ರ ಆಗಿತ್ತು ಅದು. ಸೊ ಆಮೇಲೆ ಕರ್ನಾಟಕದ ಒಂದು ವಾಸ್ತುಶಿಲ್ಪೀಯ ಪರಂಪರೆ ಇವರಿಂದ ಪ್ರಾರಂಭ ಆಯಿತು. ಹಲಸಿಯಲ್ಲಿ, ಬನವಾಸಿಯಲ್ಲಿ ಕಲೇಶ್ವರ ಟೆಂಪಲ್, ರಾಮೇಶ್ವರ ಟೆಂಪಲ್, ಮಧುಕೇಶ್ವರ ಟೆಂಪಲ್, ಹುಕ್ಕುಟೇಶ್ವರ ಟೆಂಪಲ್, ಇವೆಲ್ಲ ಬನವಾಸಿಯ ಕದಂಬರ, ಆದಿ ಕದಂಬರ ಕೊಡುಗೆಗಳು. ಆಮೇಲೆ ಅದನ್ನು ಮತ್ತೆ ರಿನೋವೇಟ್ ಮಾಡಿದ್ರು ಬಿಡಿ, ಮುಂದೆ ಬಂದಂಥವರೆಲ್ಲ ಅದನ್ನು ಅವರ ಕಾಲದಲ್ಲಿ ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಅದಕ್ಕೊಂದು ಹೊಸ ರೂಪ ಕೊಟ್ಟರು. ವಿಸ್ತಾರವಾದ ಸುಕನಾಸಿ ಅವರ ವಿಶೇಷತೆ. ಈಗ ಆ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಬಂದರೆ ಒಂದು ಟೆಂಪಲಲ್ಲಿ ಗರ್ಭಗುಡಿ, ಸುಕನಾಸಿ, ಅಂತರಾಳ, ಸಭಾಮಂಟಪ, ಮುಖಮಂಟಪ, ಜಗುಲಿ, ಹೀಗೆಲ್ಲ ಇರ್ತದೆ. ಅದರಲ್ಲಿ ಇವರ ವಿಶೇಷತೆ ಏನು, ಕದಂಬ ಆರ್ಕಿಟೆಕ್ಚರ್ ವಿಶೇಷತೆ ಏನು ಅಂತಂದರೆ, ಒಂದು ಕದಂಬ ನಾಗರ ಶಿಖರ, ಅದು ಅವರ ಪ್ರಧಾನವಾದ ವಿಶೇಷತೆ. ಅದು ಪಿರಮಿಡ್ ಸ್ಟ್ರಕ್ಚರಲ್ಲಿ ಮೆಟ್ಟಿಲು ಆಕೃತಿಯಲ್ಲಿ ದೊಡ್ಡದಾಗಿ ಸಣ್ಣದಾಗಿ 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 ಈ ಥರ ಹೋಗೋದು, ಪಿರಮಿಡ್ ಸ್ಟ್ರಕ್ಚರಲ್ಲಿ ಹೋಗೋದು, ಮೆಟ್ಟಿಲು ಆಕೃತಿಯಲ್ಲಿ ಹೋಗುವುದು ಅವರದ್ದೇ ಸ್ಟೈಲ್ ಅದು. ಕದಂಬನಾಗರ ಅದು ಅವರ ಕೊಡುಗೆ, ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆ ಅದು. ಆಮೇಲೆ ಸ್ವಲ್ಪ ವಿಸ್ತಾರವಾದ ಸುಕನಾಸಿ ಅಂದರೆ ನೆಕ್ಸ್ಟ್ ಟು ಗರ್ಭಗುಡಿ, ಗರ್ಭಗುಡಿಯ ನಂತರ ಇರುವಂಥದ್ದು ಸುಕನಾಸಿ ಅಂತ. ಆ ಸುಕನಾಸಿ ಪ್ರದೇಶವನ್ನು ದೊಡ್ಡದಾಗಿ ಮಾಡ್ತಾಯಿದ್ರು ಅವರು. ಇದು ಅವರದೇ ಆದಂಥ ಒಂದು ವಿಶೇಷತೆ. ಹೀಗೆ ಆಮೇಲೆ ಜಾಲಂಧರಗಳನ್ನು ಮಾಡ್ತಾಯಿದ್ರು. ಜಾಲಂಧರಗಳು ಅಂದರೆ ಕಿಡಕಿಗಳು. ಟೆಂಪಲ್ಗೆ ಜಾಲಂಧರಗಳನ್ನು ಮಾಡುವಂಥದ್ದು ಕದಂಬರ ಮತ್ತೊಂದು ವೈಶಿಷ್ಟ್ಯತೆ, ಅವರ ವಾಸ್ತುಶಿಲ್ಪದ ಮತ್ತೊಂದು ವೈಶಿಷ್ಟ್ಯತೆ. ಹೀಗೆ ವಾಸ್ತುಶಿಲ್ಪದಲ್ಲೂ ಕೂಡ ತಮ್ಮದೇ ಆದ ಒಂದು ಸೋಪಜ್ಞತೆ, ತಮ್ಮದೇ ಆದ ಒಂದು ಸ್ವಂತಿಕೆಯನ್ನು ಅವರು ಕೊಟ್ಟರು. ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಕದಂಬಾಸ್ ಆಸ್ ಪರ್ ಆರ್ಕಿಟೆಕ್ಚರ್ ಇಸ್ ಕನ್ಸರ್ನ್. ವಾಸ್ತುಶಿಲ್ಪ ಅಂತ ಬಂದರೆ ಇದು ಅವರ ಕೊಡುಗೆ, ಇವೆಲ್ಲ ಅವರದೇ ಆದ ಒಂದು ವೈಶಿಷ್ಟ್ಯತೆಗಳು. ಹೀಗೆ ಇನ್ನು ಸೈನ್ಯ ಅಂತ ಬಂದರೆ ಚದುರಂಗ ಬಲ ಇದು. ಚದುರಂಗ, ಕಾಲ್ದಳ, ಅಶ್ವದಳ, ಗಜದಳ, ಇನ್ನೊಂದು ಕಾಲ್ದಳ, ಅಶ್ವದಳ, ಗಜಲದಳ, ಮತ್ತೊಂದು ನೌಕಾದಳದ್ದೇನು ಕಾನ್ಸೆಪ್ಟ್ ಇಲ್ಲ, ರಥದಳ ಇತ್ತು. ಹೀಗೆ ಚದುರಂಗ ದಳ ಆ ಕಾಲದ ಸೈನ್ಯದಲ್ಲಿತ್ತು. ನೋಡಿ, ಇಂದಿಗೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಬನವಾಸಿಗೆ ಹೋದರೆ ಗೊತ್ತಾಗುತ್ತೆ ಅದು. ಇಂದಿಗೂ ಬನವಾಸಿ 2000 ವರ್ಷಗಳ ಪ್ರಾಚೀನ ಕೋಟೆಯ ಒಳಗಡೆ ಇರೋದು, ಯಾರಿಗೂ ಗೊತ್ತಾಗಲ್ಲ. ಆದರೆ ಯಾರಿಗೂ ಗೊತ್ತಾಗಲ್ಲ, ಅದೇ ದೃಷ್ಟಿಯಲ್ಲಿ ನಾವು ಅವಲೋಕನ ಮಾಡ್ತಾ ಒಂದು ರೌಂಡ್ ಹೊಡೆದ್ರೆ ಗೊತ್ತಾಗತ್ತೆ. ಇಂದಿಗೂ ಪ್ರಾಚೀನ ಪಟ್ಟಣ ಬನವಾಸಿ ಕೋಟೆಯ ಒಳಗಡೆ ಇದೆ. ಇಂದಿಗೂ 60 ಅಡಿ ಎತ್ತರದ ಕೋಟೆ ಗೋಡೆ ಅದು. ಎಂಥ ಬೃಹತ್! ಅಲ್ಲಿ ಆ ಕೋಟೆ ಗೋಡೆಯ ಮೇಲೆ 60 ಅಡಿ ಎತ್ತರಕ್ಕೆ 10 ಜನ ಆರಾಮಾಗಿ ಹೀಗೆ ಓಡಾಡ್ಬೋದು. ಅಷ್ಟು ಅಗಲವಾದ, ಅಷ್ಟು ವಿಸ್ತಾರವಾದ ಕೋಟೆಯ ಗೋಡೆ, 60 ಅಡಿ ಎತ್ತರದ ಕೋಟೆಯ ಗೋಡೆ ಬನವಾಸಿ ಕೋಟೆ. ಕರ್ನಾಟಕದ ಅತ್ಯಂತ ಪ್ರಾಚೀನ ಕೋಟೆ ಅದು. ಹೀಗಾಗಿ ರಕ್ಷಣಾ ವಾಸ್ತುವಿಗೆ ಕೂಡ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ ನಮಗೆ. ಹೀಗಾಗಿ ಒಂದು ಸೈನ್ಯ, ಒಂದು ಪ್ರಬಲವಾದ ಸೈನ್ಯ ಇತ್ತು, ಇಷ್ಟೆಲ್ಲ ಒಳ್ಳೆಯ ಕೋಟೆಗಳನ್ನು ನಿರ್ಮಾಣ ಮಾಡಿದರು. ಹೀಗೆ ಇನ್ನು ಧರ್ಮ ಅಂತ ಬಂದರೆ, ಹೇಳದ್ನಲ್ಲ ಆಗಲೇ, ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ. ಹಿಂದೂ ಧರ್ಮದಲ್ಲಿ ಮತ್ತು ಶೈವಿಸಂ ಆ್ಯಂಡ್ ವೈಷ್ಣವಿಸಂ, ಇವಿಷ್ಟಕ್ಕೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ದರು. ಸಾಕಷ್ಟು ಜೈನ ಶಿಲ್ಪಗಳು ಕೂಡ ನಾವು ಇಂದಿಗೂ ಬನವಾಸಿಯಲ್ಲಿ ನೋಡ್ತೇವೆ. ಅಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಅವರು, ಒಂದು ವರ್ಣಕ್ಕೋ ಒಂದು ಧರ್ಮಕ್ಕೋ ಸೀಮಿತವಾಗಿರಲಿಲ್ಲ. ಜೈನ ಧರ್ಮದ ಎಷ್ಟು ಶಿಲ್ಪಗಳು ಇಂದಿಗೂ ನಾವು ಬನವಾಸಿ ಗುಡ್ನಾಪುರಗಳಲ್ಲಿ ನೋಡ್ತೇವೆ.
ನಾವು ಬರಬೇಕು ಮಾತನಾಡುವುದಕ್ಕಿಂತ ಮೊದಲು ಒಮ್ಮೆ ಬನವಾಸಿಯನ್ನು ಬರಬೇಕು ಒಮ್ಮೆ ಕದಂಬರನ್ನು ತಿಳ್ಕೊಂಡ್ರೆ ಮಾತ್ರ ಕದಂಬರು ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ ಕೇವಲ ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ಕದಂಬರನ್ನು ಅಳಿಯುವುದಲ್ಲ ಕದಂಬರ ತಲಸ್ಪರ್ಶಿಯಾಗಿ ಕದಂಬರನ್ನು ತಲುಪಿದಾಗ ಮಾತ್ರ ಕದಂಬರು ಯಾರು ಹೇಳುವುದು ಅರ್ಥ ಆಗುತ್ತೆ ನಮಗೆ ಹೀಗಾಗಿ ಕನ್ನಡ ನಾಡು ಕದಂಬರನ್ನು ನೆನೆಸಿಕೊಂಡಿದ್ದು ಸಾಲದು ಬಹಳ ಬೇಸರದಿಂದ ಹೇಳ್ತಾ ಇದ್ದೇನೆ ನಾನು ಕನ್ನಡ ನಾಡು ಕನ್ನಡಕ್ಕಾಗಿಯೇ ಹುಟ್ಟಿ ಕನ್ನಡಕ್ಕಾಗಿಯೇ ಕೆಲಸ ಮಾಡಿ ಕನ್ನಡಕ್ಕೆ ಪ್ರಥಮ ಶಾಸನದ ಸ್ಥಾನವನ್ನು ಕೊಟ್ಟಂಥವರನ್ನು ನಾವು ಕನ್ನಡದವರು ಎಷ್ಟು ನೆನಪಿಸ್ಕೊಳ್ತಾ ಇದ್ದೇವೆ ಎಷ್ಟು ನೆನಪಿಸ್ಕೊಳ್ತಾ ಇದ್ದೇವೆ ಕನ್ನಡಿಗರು ಕದಂಬರನ್ನು ಸ್ಮರಿಸಿಕೊಂಡದ್ದು ಸಾಲದು